ಮಾಡ್ಬೋದು. ಓಕೆ, ಇನ್ನೊಂದು, ಈ ಕಾಯಿಲೆಗಳು ಬಂದಿರೋರು ಸ್ವಯಂ ಮಂತ್ರ ಬಳಸೋದ್ರಿಂದ, ಈಗ ಯಾವುದೋ ಒಂದು ಮಂತ್ರ ನೀವು ಕೊಟ್ಟಿರ್ತೀರ, ಆ ಮಂತ್ರ ಅವ್ರು ಬಳಸೋದ್ರಿಂದ ಇಲ್ಲ ನೋವುಗಳು ಕಡಿಮೆ ಆಗುತ್ತೆ, ಇಲ್ಲ ಕರ್ಮಗಳು ಕಡಿಮೆ ಆಗುತ್ತೆ, ಆ ಥರದ್ದು ಏನಾದರೂ ಇದೆಯಾ? ಈಗ ಯಾವ್ದಾದ್ರು ಮಂತ್ರಗಳು ನೋಡಿ, ಮಂತ್ರಗಳಿಂದ ಈ ಟೆಲಿಪತಿ ಬಗ್ಗೆ ನಾನು ನೋಡಿದ್ದೆ, ಮಕ್ಕಳಿಗೆ ವಾಸಿ ಮಾಡ್ತಾ ಇರೋದು ದೂರದಲ್ಲಿ ಕುತ್ಕೊಂಡೆಲ್ಲ ನೋಡಿದ್ದೆ. ಅದೇ ರೀತಿ ಈ ವಾಮಾಚಾರದ ಒಂದು ಪ್ರಶ್ನೆ, ವಾಮಾಚಾರ ಎಲ್ಲ ನೀವು ಹೇಳಿದಾಗೆ ಅವರ ಸ್ಟ್ರಾಂಗ್ ಆಗಿದ್ದವ್ರಿಗೆ ಇಂಪ್ಯಾಕ್ಟ್ ಆಗೋದಿಲ್ಲ. ಹೇಗೆ ಅಂದ್ರೆ ಅದು ಯಾಕೆ ಅದು ಟಚ್ ಆಗಲ್ಲ ಅಂತ ಅನ್ನೋದಕ್ಕೆ ನಾನು ಹೇಳ್ತೀನಿ. ಸಪೋಸ್ ಗ್ರೂಪ್ ಅಲ್ಲ, ನಮ್ಮ ಕುಂಡಲಿ ಅಂತ ಇರ್ತದೆ ಸರಿನಾ, ನಾವು ಇದಾಕ್ತೀವಿ ನೋಡಿ, ಕುಂಡಲಿ ಹಾಕ್ತೀವಿ ಅಂತ ಜಾತಕ ಜನ್ಮ ಜಾತಕದಲ್ಲಿ ಆ ಗ್ರಹಗಳ ಉಚ್ಚ ಸ್ಥಾನ ನಿಚ್ಚ ಸ್ಥಾನ ಅಂತ ಇರುತ್ತೆ, ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ. ಹಾಗಾಗಿ ಯಾವ ಮನೆಯಲ್ಲಿ ಒಂದು ಉಚ್ಚ ಸ್ಥಾನದಲ್ಲಿ ನಿಮ್ಗೆ ಬಲ ಕೊಡ್ತಾ ಇರುತ್ತೋ ಅವು ನಿಮ್ಗೆ ಟೆಸ್ಟ್ ಮಾಡ್ಲಿಕ್ಕೆ ನೆಗೆಟಿವ್ ಬಿಡಲ್ಲ. ಇದು ಸಿಕ್ಸ್ ಮಂತ್ ಅಲ್ಲಿ, ವರ್ಷದಲ್ಲಿ ಸಿಕ್ಸ್ ಮಂತ್ ಅಲ್ಲಿ ಸ್ಥಾನ ಪಲಟ ಅಂತ ಆಗುತ್ತೆ. ಗ್ರಹಗಳೆಲ್ಲ ಬೇರೆ ಬೇರೆ ಮನೆಗಳಿಗೆ ಹೋಗ್ತಾ ಇರ್ತಾರೆ, ಅವು ಉಚ್ಚ ಸ್ಥಾನದಲ್ಲಿ ಒಂದು ನೀಚ ಸ್ಥಾನಕ್ಕೆ ಬರ್ತಾರೆ. ಅವಾಗ ಹೇಳ್ತಾರೆ ಓನ್ ಅಟ್ಯಾಕ್ ಬೇಡದು, ಇಷ್ಟಿನ ಚೆನ್ನಾಗಿದ್ದೆ ನಮ್ಗೆ ಆಗೋಯ್ತು, ಈ ತರ ಏನಾಯ್ತು, ಏನ್ ಕತೆನೋ, ಚೆನ್ನಾಗಿ ನಡೀತಿತ್ತು ಅಂತ ಹೇಳ್ತೀರಿ, ಟ್ಯಾಂಕ್ ಬೇಡ ಅಂತ ಹೇಳ್ತೀವಿ. ಆ ಟೈಮಲ್ಲಿ ಆ ಸಮಯದಲ್ಲಿ ಆ ನೆಗೆಟಿವ್ ಟಚ್ ಆಗುತ್ತೆ. ಈ ವಾಮಾಚಾರ ಮತ್ತೆ ಬಾನಮತಿ ಪ್ರಯೋಗ ತುಂಬಾ ಪವರ್ಫುಲ್, ಇದನ್ನ ಖಂಡಿತವಾಗಿ ಹೇಳ್ತೀನಿ, ಯಾರು ಮಾಡ್ಬೇಡಿ, ದಯವಿಟ್ಟು ನಾನು ಕೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ, ಕೆಟ್ಟದ್ ಮಾಡ್ಬೇಡಿ, ಕೆಟ್ಟದ್ ಬಯಸ್ಬೇಡಿ ತುಂಬಾ. ಯಾಕಂದ್ರೆ ಆ ನೋವು ಆ ಸಮಸ್ಯೆಗಳು ಅನುಭವಿಸ್ದೋ ಗೊತ್ತಿರುತ್ತೆ, ಎಷ್ಟೋ ಜನ ಕೇಸ್ ಹ್ಯಾಂಡಲ್ ಮಾಡಿದೀನಿ, ನೀವ್ ಅನ್ಕೋತೀರ ಅಷ್ಟು ಸುಲಭ ಗುರುಗಳೇ ನನ್ನ ಹತ್ರ ಬರ್ತಾರ, ನಾನು ಒನ್ ಡೇ ಒಂದ್ ಕೇಸ್ ಅಷ್ಟೇ ಹ್ಯಾಂಡಲ್ ಮಾಡೋದು. ಆ ನೆಗೆಟಿವ್ ತೆಗೆಯುವಾಗ ನನ್ಗೆ ಇಷ್ಟು ಸಮಸ್ಯೆ ಆಗುತ್ತೆ, ನನ್ನಲ್ಲಿರೋ ಪವರ್ ಎಷ್ಟು ಒಂದು ವ್ಯಯ ಆಗ್ತಿರುತ್ತೆ ಕೊಡ್ತಿರ್ತೀನಿ, ಆಮೇಲೆ ನಾನು ಕ್ಲಿಯರ್ ಮಾಡ್ಕೋಬೇಕು. ಅಷ್ಟು ಸುಲಭ ಅಲ್ಲ, ಎಷ್ಟು ಅದಕ್ಕಂದ್ರೆ ಬಾನಮತಿ ಈ ವಾಮಾಚಾರ ನೆಗೆಟಿವ್ಸ್ ನ ತೆಗಿಬೇಕಾದ್ರೆ ಪವರ್ಫುಲ್ ಆಗಿ ಒಂದು ಗುರು ಯೋಗಿಗಳಿಂದ ಆಗುತ್ತೆ, ಸಾಧಕರಿಂದ ಆಗುತ್ತೆ, ಅವ್ರು ಪವರ್ಫುಲ್ ಆಗಿರ್ತಾರೆ ಅಂತವ್ರೆ, ಅವರಿಂದ ಸಾಧ್ಯ ಆಗುತ್ತೆ ಹೊರತು ಇನ್ ಖಂಡಿತ ಬೇರೆಯವರಿಂದ ಆಗಲ್ಲ. ಮಾಡೋರ್ಗೆ ಗೊತ್ತಿರುತ್ತೆ, ತೆಗೆಯೋದು ಗೊತ್ತಿರಲ್ಲ. ಆದ್ರೆ ಒಬ್ಬ ಜ್ಞಾನಿ ಈ ಪರಿಪೂರ್ಣ ಜ್ಞಾನ ತಿಳ್ಕೊಂಡ್ರೆ ಮಾಡೋದು ಗೊತ್ತು, ತೆಗೆಯೋದು ಗೊತ್ತಿರುತ್ತೆ. ಹಾಗಾಗಿ ಮಾಡಬಾರ್ದೆಲ್ಲ ಮಾಡ್ಲಿಕ್ಕೆ ಹೋಗಲ್ಲ, ಅದಕ್ಕೆ ಅವ್ರನ್ನ ಯೋಗಿಗಳಂತೀವಿ, ಅವ್ರನ್ನ ಗುರುಗಳೇ ಅಂತೀವಿ. ಯಾಕಂದ್ರೆ ಅವರು ಯಾವತ್ತೂ ಒಂದು ಸಮಾಜಕ್ಕಾಗಿರ್ಬೋದು, ನಮ್ಮ ಪ್ರಕೃತಿಗಾಗಿರ್ಬೋದು ಒಳ್ಳೇದೇ ಮಾಡ್ತಾರೆ ಹೊರತು ಕೆಟ್ಟ ಮಾಡಲ್ಲ. ಅವರು ಅದಕ್ಕೋಸ್ಕರ ಬರೋದು ಯೋಗಿಗಳು. ನೀವು ಹೇಳ್ತಿರಲ್ಲ ಬಂದ್ರು ಕ್ರಿಯಾ ಯೋಗ ಗುರುಗೆ ಸಿದ್ಧಿ ಆಯ್ತು, ಸನ್ಯಾಸತ್ವ ತಗೊಂಡ್ರು, ಅದಾದ್ಮೇಲೆ ಅವ್ರು ಏನು ಟಾಸ್ಕ್ ಅವ್ರು ಗುರುಗಳು ಕೊಟ್ಟಿರ್ತಾರೆ ಮುಗ್ದಾದ್ಮೇಲೆ ಅವ್ರು ಹೊರಟೋಗ್ತಾರೆ ಅಷ್ಟೇ. ಅವ್ರು ಇಚ್ಛಾ ಮಾಡಿ ಆಗಿ ಹೋಗ್ತಾರೆ, ಕೆಲವು ಜೀವ ಸಮಾಧಿ ಹೋಗ್ತಾರೆ, ಈ ತರ ಎಲ್ಲ ಇರ್ತವೆ, ಬಂದಿ ಕಾರ್ಯ ಮುಗಿಸಿ ಹೋಗ್ತಾರೆ. ಅದ್ರಲ್ಲಿ ಎಷ್ಟು ಜನ ಅವರು ಮಾರ್ಗದರ್ಶನ ಪಡ್ಕೊಂಡು ಗುರು ಮಾರ್ಗದರ್ಶನ ತಿಳ್ಕೊಂಡ್ರು, ನೀವು ಖಂಡಿತ ಅವ್ರು ಬೇಗ ಹೋಗ್ತಾರೆ, ನೀವು ಸ್ವಲ್ಪ ನಿಧಾನಕ್ಕೆ ಹೋಗ್ತೀರಿ. ಈ ವಾಮಾಚಾರ ಬಾನಮತಿ ಪ್ರಯೋಗನ ಖಂಡಿತ ಯಾರು ಮಾಡ್ಬೇಡಿ, ತುಂಬಾ ಎಫೆಕ್ಟಿವ್. ನೀವು ತುಂಬಾ ಈ ತರ ಮಾಡಿ ಈ ತರ ಜನಗಳಿಗೆ ಆಗಿರ್ಬೋದು, ಇದು ಯಾವ ರೀತಿ ನಿಮ್ಗೆ ಎಫೆಕ್ಟ್ ಆಗುತ್ತೆ, ನೀವು ಇವಾಗ ಒಂದು ಕೋಪದಲ್ಲಿ ಮಾಡಿರ್ತೀರ, ಮಾಡಾದ್ಮೇಲೆ ಆ ಎಫೆಕ್ಟಿವ್ ನಿಮ್ಗೆ ವಾಪಸ್ ಬರುತ್ತೆ. ಆ ಕ್ಷಣಕ್ಕೆ ಅವನು ಅನುಭವಿಸಿರ್ಬೋದು, ಆ ವ್ಯಕ್ತಿ ಮಾಡಿಸ್ಕೊಂಡಿರೋನು, ಅದಾದ್ಮೇಲೆ ನಿಮ್ಗೆ ಎಫೆಕ್ಟ್ ಹೊಡೆಯೋದು. ಹೇಗೆ ಗೊತ್ತಾ, ನಿಮ್ ಫ್ಯಾಮಿಲಿ ನಿಮ್ ಮಕ್ಕಳಿಗೆ ವಾಪಸ್ ನಿಮ್ಗೆ ರಿಟರ್ನ್ ಕೊಟ್ಟಿರ್ತಾನೆ. ಓಕೆ, ವಾಪಸ್ ಖಂಡಿತ ಭಗವಂತ ವಾಪಸ್ ಕೊಡ್ತಾನೆ. ಓಕೆ, ಇದು ಇನ್ನೊಂದು ಪ್ರಶ್ನೆ ಇರುತ್ತೆ. ವಾಮಾಚಾರ ಆಗ್ಬೋದು, ಬಾನಮತಿ ಪ್ಲಸ್ ಈ ಜ್ಯೋತಿಷ್ ಶಾಸ್ತ್ರ ಇದೆಲ್ಲ ನಾವು ಮಾತಾಡ್ತಾ ಇರ್ತೀವಿ, ಇದು ಹಿಂದೂಗಳಲ್ಲಿ ಮಾತ್ರ ಇದೆ, ಯಾಕೆ ಮುಸ್ಲಿಮ್ಸ್ ಅಲ್ಲಿ ಅವ್ರಿಗೆ ವಾಮಾಚಾರ ಇದೆಲ್ಲ ಎಫೆಕ್ಟ್ ಆಗ್ಬಹುದಾ, ಇಲ್ಲ ಬೇರೆ ಕ್ರಿಶ್ಚಿಯನ್ಸ್ಗೂ ಎಫೆಕ್ಟ್ ಆಗ್ಬಹುದಾ, ಆ ಥರದ್ದೆಲ್ಲ ಇರುತ್ತಲ್ವಾ? ಸಮಸ್ತ ಮನಕೋಲ್ದಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡಿದೆಯಲ್ಲ, ಬೇರೆ ಬೇರೆ ಇದೆಯಾ, ಪಾಸಿಟಿವ್ ನೆಗೆಟಿವ್ ಎರಡು ಶಕ್ತಿ ಇದೆಯಲ್ಲ, ಬರೀ ದೈವ ಶಕ್ತಿ ಮಾತ್ರ ಇದೆಯಾ? ಇಲ್ಲ, ನೆಗೆಟಿವ್ ಶಕ್ತಿ ಇಲ್ವಾ? ಹಾಗಾಗಿ ಈ ಒಂದು ಬ್ಲಾಕ್ ಮ್ಯಾಜಿಕ್ ನೆಗೆಟಿವ್ ಒಬ್ಬೊಬ್ರು ಒಂದೊಂದರ ಕಲ್ತಿರ್ತಾರೆ ಪ್ರಯೋಗಗಳು ಸರಿನಾ. ಬಾನಮತಿ ವಾಮಾಚಾರ ಪ್ರಯೋಗ ಹೇಗೆ ಮಾಡ್ತಾರೆ ಅಂತ ಹೇಳ, ಸಿಂಪಲ್ ಆಗಿ ಆತ್ಮಗಳಿಂದ ಮಾಡಿಸ್ತಾರೆ. ಅತೃಪ್ತಿಯ ಆತ್ಮಗಳು, ಪ್ರೇತಾತ್ಮಗಳು ಅಂತ ಇರ್ತವೆ, ಅವ್ರಿಗೆ ಮೋಕ್ಷ ಸಿಕ್ಕಿರಲ್ಲ. ಯಾಕೆ ಮೋಕ್ಷ ಸಿಗಲ್ಲ ಅಂದ್ರೆ ಅವರು ಅಕಾಲಿಕ ಮರಣ ಆಗಿರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಕ್ಸಿಡೆಂಟ್ಸ್ ಈ ತರ ಎಲ್ಲ ಆಗಿ ತೀರ್ಕೊಂಡಿರ್ತಾರೆ. ಅಂತ ಆತ್ಮಗಳು ಗುರುತಿಸಿ ಈ ಮಾಂತ್ರಿಕರು ಕೆಲವೊಂದು ಸಿದ್ಧಿ ಮಾಡ್ಕೊಂಡು ಆ ಆತ್ಮನ ಬಂಧಿಸಿಟ್ಕೊಂಡಿರ್ತಾರೆ, ಬಂಧಿಸಿಟ್ಕೊಂಡು ಈ ವಾಮಾಚಾರಕ್ಕೆ ಉಪಯೋಗಿಸ್ತಾರೆ. ನೀವು ಅವ್ರು ತೊಂದರೆ ಕೊಡ, ಯಾಕಂದ್ರೆ ಕಂಟ್ರೋಲ್ ಅವ್ರು ರಿಮೋಟ್ ಕಂಟ್ರೋಲ್ ಅಲ್ಲಿ ಇರ್ತಾರೆ, ಎಲ್ಲಿ ಬೇಕಾದ್ರೆ ಹೋಗ್ಬೋದು, ಟ್ರಾವೆಲಿಂಗ್ ಮಾಡ್ತಾರೆ. ಹೋಗಿ ಇಲ್ಲಿ ಅವ್ರು ಕುತ್ಕೊಂಡು ಎಫೆಕ್ಟ್ ಮಾಡ್ತಿರ್ತಾನೆ, ಎಲ್ಲೋ 1000 kilometers ದೂರದಲ್ಲಿ ಇರೋರ್ಗೆ ತೊಂದರೆ ಆಗುತ್ತೆ. ರೀಸೆಂಟ್ಲಿ ನಾನು ಹ್ಯಾಂಡಲ್ ಮಾಡಿರೋ ಕೇಸ್ ಸರಿನಾ, ಒಂದು ಮೈಸೂರು ಕೇಸ್, ಅದು ಒಂದು 1 month back ಮಾರ್ಕ್ ಎಲ್ಲ ಬಿಡೋದು, ಅವ್ರು ತುಂಬಾ ಇದೆಲ್ಲ ಪ್ರಾಬ್ಲಮ್ಸ್ ಆಗ, ನಾನು ಚೆಕ್ ಮಾಡಿದೆ, ನಾನು ಇಲ್ಲಿಂದಾನೆ ಚೆಕ್ ಮಾಡಿದೆ, ಈ ತರ ಸಮಸ್ಯೆ ಆಗಿದೆ ನೋಡಿ ಅಂತ ಸಾಲ್ವ್ ಮಾಡಿದೆ.
ಆ ಪ್ರಾಬ್ಲಮ್ ಯಾರು ಮಾಡಿದ್ರು ಅಂತ ಅದೇ ಅವರು ಮನೆ ಇರೋ ವ್ಯಕ್ತಿ ಒಂದು ಹುಡುಗಿನ ಕೂರಿಸಿ ನನ್ನ ತೋರಿಸಿ ಸಾಲ್ವ್ ಮಾಡಿಬಿಟ್ಟಿದ್ದೆ. ಓಕೆ, ಬಟ್ ಅದೇ ನಾನು ಕೇಳಿದ್ದೇನೆಂದ್ರೆ ಈಗ ಬೇರೆ ಧರ್ಮ ಎಲ್ಲಾರ್ಗು ಟಚ್ ಆಗುತ್ತೆ, ಎಲ್ಲ ಧರ್ಮ ಎಲ್ಲಾರು ಕಲ್ತಿದಾರ. ಇವಾಗ ನೀವು ಕನ್ನಡದಲ್ಲಿ ವಾಮಾಚಾರ ಬಾನಮತಿ ಅಂದ್ರೆ ಅದೇ ಈಗ ಫಾರಿನರ್ಸ್ ಬ್ಲಾಕ್ ಮ್ಯಾಜಿಕ್ ಅಂತ ಹೇಳ್ತೀವಿ. ಓಕೆ, ಈ ತರ ಎಲ್ಲ ನೆಗೆಟಿವ್ಸ್ ಇದೆ, ಅದು ನಂಬೋದು ಕೂಡ ನಿಮ್ಮಲ್ಲಿ ಇರುತ್ತೆ. ನಂಬಿಕೆ ಅನುಭವ ಪಟ್ಟವ್ರಿಗೆ ಮಾತ್ರ ಗೊತ್ತಾಗುತ್ತೆ ಈ ನೆಗೆಟಿವ್ಸ್ ಎಷ್ಟೆಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗತ್ತೆ ಅಂತ. ಸರಿನಾ, ತುಂಬಾ ಸಮಸ್ಯೆಗಳಿದಾವೆ. ಈ ನೆಗೆಟಿವ್ಸ್ ಆತ್ಮಗಳಿಂದ ಮಾಡಿಸ್ತಾರೆ. ಓಕೆ, ಕೆಲವೊಂದು ಅವರು ಇರ್ಲೇಬಾರ್ದು ಅಂತ ಮಾಡಿಸ್ತಾರೆ, ಮತ್ತೆ ಕೈ ಕಾಲು ಬೀಳೋ ತರ ಮಾಡ್ತಾರೆ. ಈ ಬೊಂಬೆಗಳೆಲ್ಲ ಮುಳುಚಿಸ್ತಾರೆ, ಅದೆಲ್ಲ ಆದ್ರೆ ನಡೆಯುತ್ತೆ? ಅದೆಲ್ಲ ಎಲ್ಲಾರ ಮೇಲೂ ಎಲ್ಲಾರ ಮೇಲೂ ನಡೆಯಲ್ಲ. ಇವಾಗ ಯಾರ ವ್ಯಕ್ತಿ ಮೇಲೆ ಇಟ್ಟು ಪ್ರಯೋಗ ಮಾಡಿರ್ತಾರೋ ಅವ್ರ ಮೇಲೆ ಪ್ರಯೋಗ ನಡೀತಾರೆ. ಅದಕ್ಕೆ ಹಾಗಾಗಿ ಅವರು ಆ ಪ್ರಯೋಗ ಮಾಡ್ತಾರಲ್ಲ, ಒಂದೆಲ್ಲ ಐಟಮ್ಸ್ ಬೇಕಾಗುತ್ತೆ ಅವ್ರಿಗೆ, ಅದನ್ನ ಐಟಮ್ಸ್ ತಗೊಂಡು ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಇದನ್ನ ಮಾಡಿದಂತ ವ್ಯಕ್ತಿಗೂ ಸಮಸ್ಯೆ ಕ್ರಿಯೇಟ್ ಆಗತ್ತೆ, ವಾಪಸ್ ಖಂಡಿತ ಬರುತ್ತೆ. ಮಾಡಿದವ್ರಿಗೆ ಅಲ್ಲ, ಮಾಡಿಸ್ ಯಾರೊಬ್ರು ಮಾಡಿಸಿರ್ತಾರೆ ಅವ್ರಿಗೂ ಇಂಪ್ಯಾಕ್ಟ್ ಆಗುತ್ತೆ, ಯಾರು ಮಾಡಿಸ್ತಾರೆ ಅವ್ರಿಗೂ ಡಬಲ್ ಆಗುತ್ತೆ, ಡಬಲ್ ಟ್ರಿಪಲ್. ಅವಾಗ ಅನ್ಸುತ್ತೆ ಅಯ್ಯೋ ನಾನು ಮಾಡ್ಬಾರ್ದು ಅಂದ್ಬಿಟ್ಟೆ, ಈ ತರ ಆಗ್ತಿದೆ, ಏನಪ್ಪಾ ಈ ತರ. ಅದಕ್ಕೆ ನಾ ಹೇಳೋದು ಯಾವಾಗ್ಲೂ, ನಾವ್ ಯಾವ್ದೇ ಒಂದು ವಿದ್ಯೆಗಳು ಜ್ಞಾನಗಳನ್ನ ಪಡ್ಕೊಂಡು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಹೋದ್ರೆ ಮಾತ್ರ ನಮಗೂ ಪ್ರೊಟೆಕ್ಟ್ ಇರುತ್ತೆ, ಅಂದ್ಬಿಟ್ಟೆ ನಮ್ ಫ್ಯಾಮಿಲಿಗೂ ಪ್ರೊಟೆಕ್ಟ್ ಇರುತ್ತೆ. ನಾವು ಮಿಸ್ಯೂಸ್ ಮಾಡಿದ್ರೆ ಇಡೀ ಎಂಟರ್ ಫ್ಯಾಮಿಲಿ ವಂಶ ಪರಂಪರೆಗೆ ಓಡಿಯುತ್ತೆ. ಹೋಗಂತಾರೆ, ನೋಡೋ ನಿಮ್ ತಾತ ಏನೋ ಕಲ್ತಿದ್ನಂತೆ, ಏನೋ ಮಾಡ್ನಂತೆ ಈ ತರ ಅಂತ. ಅವಾಗ ಅವ್ರ ಬೈಕೋತಾನೆ, ನಮ್ ತಾತ ಮಾಡಬಾರ್ದು ಮಾಡ್ಬಿಟ್ಟ, ಇವತ್ತು ನಮ್ಗೆ ಆಗ್ಬಾರ್ದು ಆಗ್ತಿದೆ ಅಂತ. ಓಕೆ, ಉದಾಹರಣೆ. ಓಕೆ, ಈ ಅಷ್ಟ ಸಿದ್ಧಿಗಳಲ್ಲಿ ನಾನು ಮಾತಾಡ್ತಾ ಇದ್ದೆ, ಸಿದ್ಧಿಗಳನ್ನ ಪಡ್ಕೊಂಡ್ರೆ ನೀವ್ ಹೇಳಿದ್ರಿ ಈಗ ಒಬ್ರುದು ಯಾರು ವೆಂಕಟೇಶ್ವರ ಸ್ವಾಮಿ, ಸಿದ್ಧಿ ಪಡ್ಕೊಂಡ್ರೆ ಅನುಗ್ರಹ ಸಿಕ್ಕಿದ್ರೆ ದುಡ್ಡು ಐಶ್ವರ್ಯ ಅನ್ನೋದು ಬರುತ್ತೆ ಅಂತ. ಅದನ್ನ ಪಡ್ಕೋಬೇಕು ಅನ್ನೋರು ತುಂಬಾ ಜನ ಇರ್ತಾರೆ. ಈಗ ಎಲ್ಲರಿಗೂ ಆಸೆ, ಉದಾಹರಣೆಗೆ ದುಡ್ಡು ಕಾಸು ಬೇಕು ಅನ್ನೋ ತುಂಬಾ ಜನ ಇರ್ತಾರೆ. ಮನುಷ್ಯರಿಗೆ ಆಸೆ ಅನ್ನೋದಿರುತ್ತೆ, ಎಷ್ಟು ಕೊಟ್ರು ಸಾಕು ಅನ್ನೋರು ಯಾರು ಇಲ್ಲ, ಇನ್ನು ಬೇಕು ಅನ್ನೋರು ಜನ ಇದ್ದಾರೆ. ಸಾಕಪ್ಪ ದೇವ್ ನನ್ಗೆ ಈ ಜನ್ಮದ್ದು, ನಾನು ಈ ರೀತಿ ನನ್ನೊಂದು ಲೈಫ್ ಸ್ಟೈಲ್ ಇದೆ, ಇದ್ರಲ್ಲೇ ನಾನು ಸಂತೋಷವಾಗಿದೆ ಖುಷಿಯಾಗಿರೋದು ಯಾರು ಹೇಳಲ್ಲ. ಇನ್ನೂ ಬೇಕು, ಇನ್ನೂ ಬೇಕು ಬಾ ಅಂತಾನೆ ಇನ್ವೈಟ್ ಮಾಡ್ತೀವಿ ಹೊರತು ಸಾಕಪ್ಪ ಅಂತ ಕೇಳಲ್ಲ. ಯಾಕಂದ್ರೆ ಆಸೆಗೆ ಒಂದು ರೀತಿ ಮಿತಿ ಇಲ್ಲ, ಯಾಕೆ ಒಬ್ಬ ಮ್ಯಾರೇಜ್ ಸಿಗುತ್ತೆ, ಒಂದು ದೇವ್ರು ಯಾವ್ದೋ ಒಂದು ಅನುಗ್ರಹ ಆಗುತ್ತೆ, ಗುರುಗಳ ಅನುಗ್ರಹ ಮಾಡ್ತಾರ ಅಂದ್ರೆ ಅವ್ನ್ ಗೊತ್ತು ನೀವ್ ಸರಿಯಾದ ರೀತಿನ ಉಪಯೋಗಿಸ್ತಾನೆ ಅಂದ್ಬಿಟ್ಟು ಅವ್ರು ಅವರಲ್ಲಿ ಹೋಗ್ತಾರೆ ಗೊತ್ತಾ, ಇಲ್ಲದೆ ಅವರು ಹೋಗಲ್ಲ, ಬರಲ್ಲ, ಸಿದ್ಧಿ ಸಿಗಲ್ಲ. ಹಾಗಾಗಿ ಯಾವ ರೀತಿ ಉಪಯೋಗಿಸ್ತಾನೆ ಅಂತ ಅವ್ರು ಗೊತ್ತಿರುತ್ತೆ ಇದನ್ನ, ಅದಕ್ಕೋಸ್ಕರ ಈ ತರ ಸಿದ್ಧಿ ಆಗುತ್ತೆ. ಇವತ್ ಇದೆ ಅನ್ಬಿಟ್ಟು ನಾನು ಶ್ರೀ ಲಕ್ಷ್ಮೀ ವೆಂಕಟೇಶ್ ಸ್ವಾಮಿ ಉಂಡಿಯಲ್ಲಿ ಇರೋದೆಲ್ಲ ಕೊಟ್ಬಿಡಪ್ಪ ಭಗವಂತ ಅಂದ್ರೆ ಅದು ಎಷ್ಟು ಸರಿ ಇರುತ್ತೆ ಹೇಳಿ. ನಮ್ಮ ಅವಶ್ಯಕತೆ ಆ ಸಮಯದ ಪರಮಾತ್ಮ ಭಗವಂತ ಈ ತರ ಇದೆ ಅಂತ ಕೇಳಿದಾಗ ಅವಶ್ಯಕತೆ ಮೀರಿತು ಅತಿಯಾಗಿ ಕೇಳ್ಬಾರ್ದು, ಎಷ್ಟು ಬೇಕು ಅಷ್ಟೇ ಕೇಳ್ಬೇಕು. ಓಕೆ, ಇನ್ನೊಂದು ಈ ಮಂತ್ರ ಸಿದ್ಧಿಯಿಂದ ಕಾಯಿಲೆಗಳನ್ನ ವಾಸಿ ಮಾಡ್ತಾರೆ ಅಂತ ಕೇಳಿದ್ದೆ, ಅದನ್ನ ಮಾಡಬಹುದಾ? ಈಗ ಮಂತ್ರ ಶಕ್ತಿಗಳಲ್ಲಿ ಕಾಯಿಲೆಗಳನ್ನ ವಾಸಿ ಮಾಡ್ಬೋದು ಅಂದ್ರೆ ಅವರು ಮಂತ್ರ ಒಂದೇ ಅಲ್ಲ, ತಂತ್ರನು ಕಲ್ತಿರ್ಬೇಕು. ಓಕೆ, ಮತ್ತೆ ತಂತ್ರ ಮತ್ತೆ ಯಂತ್ರನು ಕಲ್ತಿರ್ಬೇಕು. ಅದಕ್ಕೆ ಮಂತ್ರ ಯಂತ್ರ ತಂತ್ರ ಅಂತ ಇದೆ. ಈ ಮಂತ್ರ ಯಂತ್ರ ತಂತ್ರದಲ್ಲಿ ಖಂಡಿತವಾಗ್ಲು ಮಾಡ್ಬಹುದು. ಇವಾಗ ನಾನು ಡಿಸ್ಟೆನ್ಸ್ ಹೀಲಿಂಗ್ ಅಂತ ಹೇಳಿದೆ, ಕೆಲವೊಂದು ತಂತ್ರ ವಿದ್ಯೆಗಳು ಕಲ್ತಿದ್ದೀನಿ, ಅದು ನಾನು ಇಲ್ಲೇ ಕುತ್ಕೊಂಡು ಚಿಟ್ಕೊಡಿತಾ ಇರ್ತೆ, ಈ ತರ ಮಾಡ್ತಿರ್ತೇನೆ. ಅಲ್ಲಿ ನಾನು ಕೆಲವೊಂದು ಕೋಡ್ಸ್ ಹೇಳ್ತಿರ್ತೀನಿ, ಅದು ಕೋಡ್ಸ್ ಹೇಳಿ ಅವ್ರ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ತಿರ್ತೀನಿ. ಹೇಳುವಾಗ ಅದಾದ್ಮೇಲೆ ಫೈನಲ್ ಆದ್ಮೇಲೆ ನನ್ನ ಮಂತ್ರ ಶಕ್ತಿನ ಹೇಳ್ತೀನಿ, ನನ್ನ ಪ್ರೊಸೆಸಿಂಗ್ ಅಲ್ಲಿ ಹೇಳ್ತೀನಿ. ಆ ಶಕ್ತಿ ಹೋಗಿ ಅವ್ರು ಟಚ್ ಆಗುತ್ತೆ, ಯಾಕಂದ್ರೆ ಆ ಸಿದ್ಧಿ ನಾನು ಮಾಡ್ಕೊಂಡಿರ್ತೀನಲ್ಲ, ಆ ಮಂತ್ರ ಶಕ್ತಿ ಟಚ್ ಆದಾಗ ಕ್ಯೂರ್ ಆಗ್ತಾರೆ. ಓಕೆ, ಈ ತರ ಮಾಡ್ಬೋದು. ಓಕೆ, ಇನ್ನೊಂದು ಈ ಕಾಯಿಲೆಗಳು ಬಂದಿರೋರು ಸ್ವಯಂ ಮಂತ್ರ ಬಳಸೋದ್ರಿಂದ, ಈಗ ಯಾವ್ದೋ ಒಂದು ಮಂತ್ರ ನೀವು ಕೊಟ್ಟಿರ್ತೀರ, ಆ ಮಂತ್ರ ಅವ್ರು ಬಳಸೋದ್ರಿಂದ ಇಲ್ಲ ನೋವುಗಳು ಕಡಿಮೆ ಆಗುತ್ತೆ, ಇಲ್ಲ ಕರ್ಮಗಳು ಕಡಿಮೆ ಆಗುತ್ತೆ, ಆ ತರದ ಏನಾದ್ರೂ ಇದೆಯಾ? ಈಗ ಯಾವ್ದಾದ್ರು ಮಂತ್ರಗಳು ನೋಡಿ, ಮಂತ್ರಗಳಿಂದ ಕರ್ಮ ಕಳಿಬಹುದು ಅಂತ ನೀವು ಎಷ್ಟು ಸುಲಭವಾಗಿ ಹೇಳ್ತಿದ್ರಿ ನೋಡಿ, ಸುಲಭನಾ? ಮಂತ್ರದಿಂದ ಕರ್ಮ ಕಳಿಬಹುದಾ? ಕಡಿಮೆ ಚಾನ್ಸಸ್ ಇದೆಯಾ ಅಂತ? ಮಂತ್ರದಿಂದ ಅಲ್ಲ, ಭಕ್ತಿಯಿಂದ, ಭಕ್ತಿಯಿಂದ ಕರ್ಮ ಕಲಿಯೋದು. ಓಕೆ, ಭಕ್ತಿಯಿಂದಾನೆ. ಅದಕ್ಕೆ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ, ನಂಬಿಡಿದಿರ ಆಂಜನೇಯ ಸ್ವಾಮಿನ ನಾನು ನಂಬಿದಿರಿ, ನನ್ನ ಆತ್ಮದಲ್ಲೂ ನನ್ನ ಪ್ರಾಣದಲ್ಲೂ ನನ್ನ ಆಂಜನೇಯ ಸ್ವಾಮಿನೇ ಇದ್ದಾರೆ ಅಂತ ಪರಿಪೂರ್ಣವಾಗಿ ಈ ತರ ನಂಬಿ ಅರ್ಪಿಸ್ಕೊಂಡು ಪ್ರತಿ ಕ್ಷಣ ನಿಮಿಷ ಆಂಜನೇಯ ಸ್ವಾಮಿನ ಆರಾಧಿಸ್ತಾ ಇದ್ದಾಗ ಖಂಡಿತ ನಿಮ್ಮ ಒಂದು ಕರ್ಮನು ಕಡಿಮೆ ಆಗುತ್ತೆ. ಇವತ್ತೇ ಸೀಕ್ರೆಟ್ ಐತೆ ಇರೋದು.
ಕರ್ಮನ ಕಳಿಯೋದು ಹೀಗೆ ಭಕ್ತಿಯಿಂದ ಕಳಿಯೋದು ಸರಿನಾ, ದಾನ ಧರ್ಮ ಮಾಡೋ ನಿಮ್ಗೆ ಬರಲ್ಲ, ಕರ್ಮ ಕಳಿಯಲ್ಲ. ನೀವ್ ಮಾಡಿರೋದದು, ನೀವ್ ಕಳಿಬೇಕಂದ್ರೆ ಭಕ್ತಿಯಿಂದನೆ ಕಳಿಬೇಕು. ಆ ಕರ್ಮನ ಕಳಿಬೇಕಂದ್ರೆ ಭಕ್ತಿಯಿಂದ ನೀವು ಒಂದು ದೇವರಾಗಿರ್ಬೋದು, ಗುರು ಆಗಿರ್ಬೋದು, ಸ್ಮರಣೆ ಮಾಡ್ತಿದ್ದಾಗ, ಆರಾಧಿಸ್ತಿದ್ದಾಗ, ಖಂಡಿತವಾಗ್ಲೂ ಏನಾದ್ರೂ ಒಂದು ದಾರಿನ ಆ ಗುರುಗಳು ಆ ದೈವ ನಿಮ್ಗೆ ತೋರಿಸುತ್ತೆ. ಕರ್ಮ ನಿಮ್ಗೆ ಕಡಿಮೆ ಆಗ್ತಾ ಬರುತ್ತೆ. ಒಂದೇ ಸರಿ ಕಡಿಮೆ ಆಗಲ್ಲ, ಪ್ರಯತ್ನ ಮಾಡ್ತಾ ಇರ್ಬೇಕು. ಒಂದ್ ದಿವಸ ಮಾಡ್ಬಿಟ್ಟು ಗುರುಗಳೇ ನಾನು ಒಂದ್ 6 ತಿಂಗಳು ವರ್ಷ ಮಾಡಿದೆ ಗುರುಗಳೇ ಕರ್ಮ ಕಳೀತಾ ನೋಡ್ರಿ, ಚೆಕ್ ಮಾಡ್ಬಿ ಅಂತ ಕೇಳೋರು ತುಂಬಾ ಚೆನ್ನಾಗಿದ್ದಾರೆ. ಬದುಕು ನಡೀತಾ ಇರುತ್ತಲ್ಲ, ಎಲ್ಲಾರು ಯಾಕೆ ಅಂಬಾನಿ ಆಗಕ್ಕಾಗಿಲ್ಲ ಹೇಳಿ, ಎಲ್ಲ ಹೇಳ್ತಾರೆ. ಈಗ ಏನು ತಪ್ಪೇ ಮಾಡಿಲ್ಲ ಗುರುಗಳೇ, ಹುಟ್ಟಿದಾಗಿಂದ ನಾನು ಯಾರು ಕಷ್ಟನು ಕೊಟ್ಟಿದ್ರೆ ಯಾರಿಗೂ ತೊಂದರೆನು ಕೊಟ್ಟಿಲ್ಲ, ನನ್ಗೆ ಕರ್ಮ ನಾನ್ಯಾ ಕಷ್ಟ ಅನ್ಬೋದು. ಸ್ಮರಣ ಶಕ್ತಿ ಇರತ್ತಾ? ನೀನ್ ಹಿಂದಿನ ಜನದಲ್ಲಿ ಏನ್ ಮಾಡಿದ್ದೆ ತೋರಿಸ್ತೀನಿ, ನಾ ತೋರಿಸ್ತಿಲ್ಲ. ಮೊನ್ನೆ ರೀಸೆಂಟ್ ಆಗಿ ನನ್ನ ಒಬ್ಬ ಶಿಷ್ಯ ಕೇಳ್ತಿದ್ದ, ಗುರುಗಳೇ ನೀವು ಏನು ಹೇಳಿಲ್ಲ ನಂದು ಸ್ವಲ್ಪ ಹೇಳ್ರಿ ಅಂತ ಕೇಳ್ದ. ಸರಿ ಅಂದ್ಬಿಟ್ಟು ಅವ್ನ ಪಾಸ್ಟ್ ಲೈಫ್ ನೋಡ್ದೆ, ಹಾಗೆ ನೋಡ್ದೆ, ಒಂದು ಪಾಸ್ಟ್ ಲೈಫ್ ನೋಡ್ಬಿಟ್ಟು ಹೇಳ್ದೆ. ಅವನು ಹುಡುಗಿ ಆಗಿದ್ದ, ಈ ಜನ್ಮದ ಹುಡುಗ ಆಗಿದ್ದಾನೆ. ಇವಾಗಲೂ ನಾಚಿಕೆ ಸ್ವಭಾವ ಅವನಿಗೆ. ಆ ಜನ್ಮದಲ್ಲಿ ಎಷ್ಟು ಅವನು ಹುಡುಗಿ ಒಂದು ಬ್ಯೂಟಿಫುಲ್ ಆಗಿದ್ಲೋ, ಈ ಜನ್ಮದಲ್ಲೂ ಅವನು ಅದೇ ರೀತಿ ಕಲರ್ಫುಲ್ ಆಗಿದ್ದಾನೆ. ತುಂಬಾ ನಾಚಿಕೆ ಸ್ವಭಾವ, ಸಂಕೋಚ ಸ್ವಭಾವಿ, ಎಷ್ಟು ಬೇಕು ಅಷ್ಟೇ ಮಾತಾಡೋದು. ಇದು ನಾನು ನೋಡಿದೆ, ಹೌದಾ ಅಲ್ವಾ ಅಂತ ಕೇಳಿದೆ. ಅವನು ಇರೋದಕ್ಕೂ ಮತ್ತೆ ನಾನು ಹಿಂದಿನ ಜನದ ಪಾಸ್ಟ್ ಲೈಫ್ ನೋಡಿ ಹೇಳಿದಕ್ಕೂ ಸೂಟಬಲ್ ಆಯ್ತು ಮ್ಯಾಚ್. ನಾನು ತುಂಬಾ ಜನದ ಪಾಸ್ಟ್ ಲೈಫ್ ನೋಡಿದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ, ಸುಮಾರು ಜನದ್ದು ನೋಡಿ ಅದನ್ನ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತಿದ್ದೆ. ಮ್ಯಾಚಿಗೆ ಬೇಕಲ್ವಾ, ಏನೋ ಹೇಳ್ಬಿಟ್ಟು ಅದ್ರ ಯಾರು ನಂಬಲ್ಲ, ಸುಲಭವಾಗಿ ಅಷ್ಟು ಸುಲಭವಾಗಿ ಯಾರು ನಂಬಲ್ಲ. ಮತ್ತೆ ಇನ್ನೊಬ್ರು ಮುಖಾಂತರ ಕೂರಿಸಿ ನಾನು ನೋಡಿದೀನಿ, ಮತ್ತೆ ಕೆಲವರು ಹಿಪ್ನೋಟೈಸ್ ಮಾಡ್ತೀವಿ ನೋಡಿದ್ರ, ಸಮೋಹಿನಿ. ಸಮೋಹಿನಿಯಲ್ಲಿ ಮಾಸ್ಟರ್ಸ್, ಗ್ರ್ಯಾಂಡ್ ಮಾಸ್ಟರ್ಸ್ ಅಂತ ಇರ್ತಾರೆ, ಅದ್ರ ಪವರ್ಫುಲ್ ಆಗಿರ್ಬೇಕು ಮಾಸ್ಟರ್ಸ್. ಅವ್ರು ಮಾತ್ರ 5 ಸೆಕೆಂಡ್, ನಾನು ಒಂದು 2-3 ಸೆಕೆಂಡ್ ಅಲ್ಲಿ ನಾನು ಹಿಪ್ನೋಟೈಸ್ ಮಾಡ್ತೇನೆ. ಅದಕ್ಕೆ ಒಂದು ಕೆಲವೊಂದು ಜನರು ಮಾತ್ರನೇ ಸೆಲೆಕ್ಟ್ ಮಾಡ್ತಾರೆ ಕೂರಿಸ್ಲಿಕ್ಕೆ, ಯೋಗನಿದ್ರೆ ಹೋದ್ರೆ ಇಂಥವ್ರು ಪ್ರಾಕ್ಟೀಸ್ ಇದ್ರೆ ಅಂತ. ಯಾಕಂದ್ರೆ ಧ್ಯಾನ ಗಿನ ಮಾಡಿ ಕಾನ್ಸಂಟ್ರೇಟ್ ಇದ್ದರೆ ಮಾತ್ರ ಕಲಿಸ್ಲಿಕ್ಕೆ ಆಗಂತ. ನನ್ನ ಒಂದು ಸ್ಪೆಷಾಲಿಟಿ ಹಂಗಲ್ಲ, ಯಾರು ಬೇಕಾದ್ರೆ ನಾನು ಯೋಗನಿದ್ರೆ ಕಲಿಸ್ಬಿಡ್ತೇನೆ. ಆದ್ರೆ ಕಾನ್ಸಂಟ್ರೇಟ್ ಬೇಕು. ಸಪೋಸ್ ಒಂದು 10 ನಿಮಿಷ ಕಾಲ ಅವರು ನನ್ನ ಒಂದು ಸ್ಥಳದಲ್ಲಿ ನನ್ನ ಮುಂದೆ ಕೂರಿಸ್ಕೊಂಡು ಒಂದು 10 ನಿಮಿಷ ಅವ್ರಿಗೆ ಧ್ಯಾನಕ್ಕೆ ಕೂರಿಸ್ಬೇಕು. ಕೂರಿಸಾದ್ಮೇಲೆ ಆ ಏಕಾಗ್ರತೆ ಧ್ಯಾನದಲ್ಲಿ ಅವ್ರು ಕಾನ್ಸಂಟ್ರೇಟ್ ಮಾಡಿದ್ರೆ ಅವರು ಕಲಿಸ್ಬೋದು. ಓಕೆ, ಹಿಪ್ನೋಟೈಸ್ ಮಾಡ್ಬೋದು. ಎಲ್ಲರೂ ಹಿಪ್ನೋಟೈಸ್ ಮಾಡೋದಕ್ಕೆ ಆಗೋದಿಲ್ಲ ನಂಗೆ ಗೊತ್ತಿರಂಗೆ. ಈಗ ತುಂಬಾ ಜನ ಹಿಪ್ನೋಟೈಸ್ ಮಾಡ್ತೀವಿ ಮಾಡ್ತೀವಿ ಅಂತಾರಲ್ಲ, ಸುಮಾರು ಜನ ಮಾಡ್ಬಿಟ್ಟಿದ್ದೀನಿ, ಸುಮಾರು ಜನ ಕಲಿಸ್ಬಿಡ್ತೀನಿ. ಅದಕ್ಕೆ ಯಾವುದೇ ಒಂದು ವಿದ್ಯಾ ಪವರ್ಫುಲ್ ಪರ್ಫೆಕ್ಟ್ ಆಗಿ ಅದನ್ನ ಕಲಿತು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಅದನ್ನ ಸಿದ್ಧಿ ಶಕ್ತಿ ಇದನ್ನೆಲ್ಲ ಪಡ್ಕೊಂಡ್ರೆ ಮಾತ್ರ ನೀವು ಮಾಡ್ಬೋದು. ಅದನ್ನ ಕರೆಕ್ಟ್ ಆಗಿ ತಿಳ್ಕೊಬೇಕು. ನಾವು ಇವತ್ತು ಬೇಸಿಕಲಿ ಒಂದ್ ಸ್ವಲ್ಪ ತಿಳ್ಕೊಬಿಟ್ಟು ನಾನು ಮಾಡ್ತೀನಿ ಎಲ್ಲಾರು ಅಂತ ಆಗಲ್ಲ.